ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್ ಅಮೀನ್ ಶೇಖ್ ಜೊತೆ. ಸಂಸದ ರಮೇಶ್ ಜಿಗಜಿಣಗಿ ಅವರ ಮಾಜಿ ಡ್ರೈವರ್ ಹತ್ಯೆಗೈದಿರುವ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿರುವ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ಮಾರುತಿ ಭಜಂತ್ರಿ ಹಾಗೂ ರಾಮು ಹಲಗಣಿ ಬಂಧಿತ ಆರೋಪಿಗಳು. ಜನವರಿ 19, 2021 ಮಲ್ಲಿಕಾರ್ಜುನ ದೊಡ್ಡಮನಿ ಅವರನ್ನ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಹತ್ಯೆಗೈದು ಪರಾರಿಯಾಗಿದ್ದರು. ಎಸ್ಬಿಎಚ್ಡಿ ಆನಂದ್ ಕುಮಾರ್ ಅವರು ಆದೇಶದ ಮೇರೆಗೆ ಡಿವೈಎಸ್ಪಿ ಸಿದ್ದೇಶ್ವರ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಆರೋಪಿಗಳ ಬಂಧನ ಮಾಡಲಾಗಿದೆ. ತನಿಖಾ ತಂಡದಲ್ಲಿ ಸಿಪಿಐ ವಿಜಯ ಮಠಪತಿ, ಪಿಎಸ್ಐ ಇಬ್ರಾಹಿಂ ಮದುಂಡಿಸಿ, ಅಡಿಷನಲ್ ಎಫ್ಎಸ್ಐ ಸುಷ್ಮಾ, ಎಸ್ಸಿ ಗುರುಭಟ್ಟಿ, ಎಎಸ್ಐಗಳಾದ ಎಸ್ಎಸ್ ಮುಳಗಾಂವ್, ಎಲ್ಆರ್ ರಾಠೋಡ್, ಬಿಎ ನಿಡೋಣಿ, ಎಚ್ಎ ಭಾಗವಾನ್, ಮಣಿ ಕಬಾಡಿ, ಪಿಎಸ್ಐ ಬರ್ಗೊಂಡ್, ರಾಜು ಮರಿಗುದ್ದಿ, ಶ್ರೀಸೈಲ್ ಗಾಯಣ್ಣವರು, ಸಂಜು ಆನಂದಯ್ಯ ಹಿರೇಮಠ್, ಎಸ್ಪಿ ಲೋಗಾವಿ, ಜೆಎಸ್ ಹುಣಚಕರ್, ಬಸವರಾಜ್ ರೋನಿಹಾಳ್, ಐವಾಯ್ ಸೊಡ್ಡಿ, ಪುಂಡಲಿಕ್ ಬಿರಾದರ್, ಡಿಎಚ್ ಬೈರುಗೊಂಡ್ ಸೇರಿದಂತೆ ಹಲವರು ಇದ್ದರು. ಈ ಕುರಿತು ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ಕಾರ ಕರ್ನಾಟಕ, ಎನೈನ್ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನೈನ್ ನ್ಯೂಸ್.